हाय फ्रेंड्स नमस्कार नानु मोहन कुमार निम्मेल्लरिगु नम्म स्पर्धा कर्नाटक यूट्यूब चानल्गे प्रीतिय स्वागत नोडि कळेद प्रीवियस् एरडु तिंगळल्लि नमगे मैनारिटीस् एक्सामिनेशन ओंदु फ्री कोचिंग एक्साम आगिदे इतीचेगे निमगे के ई नल्लि एनायितु अंद्रे एफ डि एस टि ए सीनियर् मत्ते जूनियर् असिस्टेंट् एक्साम्गळु नडेयितु ई एल्ल विषयगळन्नु कुरितु इतिहासदल्लि बंदिरतक्कंत प्रश्नेगळेनिदे आ प्रश्नेगळु मुंबरुव पोलीस् एक्साम् इरबहुदु कमर्शियल् ट्याक्स् इन्स्पेक्टर् इरबहुदु हागे विलेज् अकौंटेंट् इरबहुदु मत्ते मुंबरुव पिडिओ एक्साम्गळिगे याव रीति हेल्प् आगुत्तदे अंतकंत विषयगळन्नु कुरितु नानु माताड्ता होग्तेने नोडि इदे लास्ट् मंथल्लि आगिरतक्कंत मैनारिटीस् फ्री कोचिंग् अल्लि केळिरतक्कंत 10 इतिहासद प्रश्नेगळ आधारद मेले मुंदिन परीक्षेगळिगे प्रश्नेगळु बर्ता होगिदे एस् प्रश्ने हेगिदे ಯಾವ ತಾಣಗಳು ಅರಪ್ಪ ನಾಗರಿಕತೆಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ ನೋಡಿ ಈಗ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದಂತದ್ದು ಅರಪ್ಪದಲ್ಲಿ ಇರತಕ್ಕಂತ ಅಷ್ಟು ಉಗ್ರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು ಅದಕ್ಕಿಂತ ಇಂತೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರತಕ್ಕಂತ ಈ ದೋಲವೀರ ಏನಿದೆ ಈ ಗುಜರಾತ್ ಅಲ್ಲಿ ಇರತಕ್ಕಂತ ದೋಲವೀರ ದೋಲವೀರ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದ್ರು ಬಟ್ ಇಲ್ಲಿ ಮ್ಯಾಕ್ಟ್ ಫಾಲೋಯಿಂಗ್ ಕೊಟ್ಟಿದ್ದಾನೆ ಯಾಕೆಂದ್ರೆ ಈಗ ನಿಮಗೆ ಏನು ಎಸ್ಟಿ ಎಫ್ಡಿ ಗೆ ಸಂಬಂಧಿಸಿದಂತ ಕೆಇ ಎಕ್ಸಾಮ್ ಅಲ್ಲಿ ಅರಪ್ಪ ನಾಗರಿಕತೆಯನ್ನು ಈ ಕಂಚಿನ ಯುಗದ ನಾಗರಿಕತೆ ಅಥವಾ ತಾಮ್ರ ಯುಗದ ನಾಗರಿಕತೆ ಅಂತ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ ಇದರ ಬೇಸ್ ಮೇಲೆ ಕೇಳ್ತಾ ಹೋಗಿದ್ದಾನೆ ನೋಡಿ ಅರಪ್ಪ ನಾಗರಿಕತೆಯಲ್ಲಿ ನಿಮಗೆ ಗೊತ್ತಿರುವಂತೆ ಈಗ ಈ ಮೂರು ಪ್ಲೇಸ್ಗಳು ಅರಪ್ಪ ನಾಗರಿಕತೆಯಲ್ಲಿ ಬರ್ತದೆ ಈ ಇನಾಮ್ಗಾವ್ ಅಂತಕಂತದ್ದು ಅರಪ್ಪ ನಾಗರಿಕತೆಯ ಒಂದು ಸೈಟ್ ಅಲ್ಲ ಅಂತಕಂತದ್ದು ನಮಗೆ ಗೊತ್ತಿರಬೇಕು ಲೈಕ್ ದಿಸ್ ಆಗಿದ್ರೆ ಕೋಟ್ ಡಿಜ್ ಅಂತಕಂತ ಈ ಪ್ಲೇಸ್ ಪಾಕಿಸ್ತಾನದಲ್ಲಿದೆ ಎಲ್ಲಿದೆ ಪಾಕಿಸ್ತಾನದಲ್ಲಿದೆ ಈ ವಿಶೇಷತೆ ಈ ಸೈಟ್ ಈ ನಗರದ ಅಥವಾ ಈ ನೆಲೆಯ ವಿಶೇಷತೆ ಏನು ಅಂದ್ರೆ ಇದು ಬೆಂಕಿಯಿಂದ ಆಹುತಿಯಾಗಿದೆ ಬೆಂಕಿಯಿಂದ ಆಹುತಿಯಾಗಿದೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ನಮಗೆ ಈ ಲೋಥಾಲ್ ಲೋಥಾಲ್ ಎಲ್ಲಿದೆ ಅಂದ್ರೆ ಈ ಗುಜರಾತ್ ಅಲ್ಲಿ ಇರತಕ್ಕಂತ ಲೋಥಾಲ್ ಏನಿದೆ ಈ ಗುಜರಾತ್ ಅಲ್ಲಿ ಇರತಕ್ಕಂತ ಲೋಥಾರ್ ಏನಿದೆ ಅಂತಕಂತದ್ದು ಇದೊಂದು ಹಡಗು ತಾಣ ಅಂತಕಂತದ್ದು ಗೊತ್ತಿರಬೇಕು ನೋಡಿ 1957 ರಲ್ಲಿ ಎಸ್ ಆರ್ ರಾವ್ ಅವರು ಇದನ್ನ ಎಕ್ಸ್ಕ್ಯಾವಿಯೇಷನ್ ಸಂಶೋಧನೆ ಅಥವಾ ಉತ್ಖನನ ಮಾಡಿದ್ರು ಅಂತಕಂತದ್ದು ಲೋಥಾನ್ ಬಗ್ಗೆ ಗೊತ್ತಿರಬೇಕು ಹಾಗೆ ಈ ಲೋಥಾನಲ್ಲಿ ವ್ಯಾಪಾರ ಹತ್ತಿಯ ವ್ಯಾಪಾರ ಹೆಚ್ಚಾಗಿತ್ತು ರೋಮ್ ಇರ್ಬೋದು ಮೆಸೊಪಟೋಮಿ ಇರ್ಬೋದು ಈ ನಾಗರಿಕತೆಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂಥದ್ದು ಲೋಥಾನ್ ಹಾಗಾದರೆ ಸಿಂಧೂ ನಾಗರಿಕತೆಯನ್ನು ಕಂಚಿನ ತಾಮ್ರಯುಗದ ನಾಗರಿಕತೆ ಅಂತ ಕರಿತೀವಿ ಅಲ್ಲಿ ಏನು ದಯಾರಾಮ್ ಸಹನಿ ಇರ್ಬೋದು ಇವರೆಲ್ಲ ಏನೇನು ಎಕ್ಸ್ಕ್ಯಾವೇಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು ಹಾಗಾದರೆ ಸುರ್ಕೋಟ ಅಂತಕ್ಕಂಥದ್ದೆಲ್ಲಿದೆ ಇದು ಸಹ ಗುಜರಾತಲ್ಲಿದೆ ಇತ್ತೀಚೆಗೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಮುದುರೆಯ ಅಂದರೆ ಕುದುರೆಯ ಮುಖವಾಡ ಕಂಡುಬಂದಿದೆ ಅಥವಾ ಕುದುರೆಯ ಮುಖವಾಡ ಅನ್ನೋದಕ್ಕಿಂತ ಕುದುರೆಯ ಎಲುಬುಗಳು ಇಲ್ಲಿ ಸಿಕ್ಕಿದೆ ಯಾಕೆಂದರೆ ಸಿಂಧೂ ನಾಗರಿಕತೆ ಜನಗೆ ಕುದುರೆ ಬಗ್ಗೆ ಅರಿವಿರಲಿಲ್ಲ ಅಂತ ಹೇಳ್ತಾರೆ ಮತ್ತು ಕಬ್ಬೇನಿದೆ ಕಬ್ಬು ಬೆಳೆಗೆ ಸಂಬಂಧಿಸಿದಂತೆ ಅವರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆದರೆ ಇತ್ತೀಚೆಗೆ ಕುದುರೆ ಎಲುಬುಗಳು ಕಂಡು ಬರ್ತಿರ್ತಕ್ಕಂಥದ್ದು ಸುರ್ಕೋಟ್ ಅಡ್ಡ ಅಂತಕ್ಕಂಥ ಪ್ಲೇಸಲ್ಲಿ ಹಾಗಾದರೆ 1, 2, 3 ಸರಿಯಾಗಿದೆ ಈ ಆಪ್ಷನ್ಸ್ ಏನಾದರೂ ಇದೆಯಾ ಇಲ್ಲಿದೆ 1, 2, 3 ಇರತಕ್ಕಂಥ ಆಪ್ಷನ್ಸು ಇದಾಗಿದೆ ಅಂತ ನೆಕ್ಸ್ಟ್ ಹಾಗಾದರೆ ಈಗ ಬರುವ ಪೊಲೀಸ್ ಎಕ್ಸಾಮಲ್ಲಿ ಮತ್ತು ದೋಲುವೀರ ಮತ್ತು ಕಂಚಿನ ನಾಗರಿಕತೆ ನಿಮ್ಮ ಕೆ ಇ ಮತ್ತು ಪೊಲೀಸ್ ಎಕ್ಸಾಮಲ್ಲಿ ನೆಕ್ಸ್ಟ್ ಎಕ್ಸಾಮಲ್ಲೂ ಸಹ ಇದ್ರ ಬಗ್ಗೆ ಕೇಳ್ಬೋದು ಈಗ ಮಹೇಂಜೋದರ ಏನು ಬಿಗ್ ಜ್ಞಾನ ಗ್ರ್ಯಾನರೀಸ್ ಬಗ್ಗೆ ಕೇಳಿದನಲ್ವ ಅರಪ್ಪದಲ್ಲಿ ಹಾಗೆ ಮಹೇಂಜೋದರ ಒಂದು ದೊಡ್ಡ ಸಿಟಿ ಬಗ್ಗೆ ಕೇಳ್ಬೋದು ಮತ್ತು ಮಹಾಸ್ನಾನದ ಕೊಳದ ಬಗ್ಗೆ ಕೇಳ್ಬೋದು ಮತ್ತು ಮಹೇಂಜೋದರ ಮಡಿದವರ ದಿಬ್ಬ ಅಂತ ಕೇಳ್ಬೋದು ಲೋಥಾಲನ್ನು ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಂತ ಕರಿತೀವಿ ಅಂತಕ್ಕಂಥದ್ದು ಕೇಳ್ಬೋದು ಬಿಸ್ಪಂತಿ ಪಂಥವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ನೋಡಿ ಇಲ್ಲಿ ಶೈವ ಮತ್ತು ವೈಷ್ಣವ ಧರ್ಮ ತೆಗೆದಾಕ್ಬಿಟ್ರೆ ನಮಗಿಲ್ಲಿ ಜೈನಿಸಂ ಮತ್ತು ಬೌದ್ಧಿಸಂ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ ಆದರೆ ಕನ್ಫ್ಯೂಸ್ ಆಗ್ಬೋದು ನೋಡಿ ವಿಷ್ಣುವಿನ ಆರಾಧಕರೆಲ್ಲ ವೈಷ್ಣವ ಧರ್ಮ ಶಿವನ ಆರಾಧಕರೆಲ್ಲ ಶೈವ ಧರ್ಮ ಜೈನ ಧರ್ಮದ ಸ್ಥಾಪಕ ಯಾರು ಅಂದರೆ ಮಹಾವೀರ ಅಂತ ಕರಿತೀವಿ ಋಷಭನಾಥ ಮಹಾವೀರ ಮತ್ತು ಆದಿನಾಥ ಅಂತಲೂ ಕರಿತೀವಿ ಜೈನ ಧರ್ಮದಲ್ಲಿ ಎರಡು ಪಂಥಗಳಿದೆ ದಿಗಂಬರರು ಮತ್ತು ಈ ಶ್ವೇತಾಂಬರರು ಅಂತ ಕರಿತೀವಿ ಈ ದಿಗಂಬರರಿಗೆ ಸಂಬಂಧಿಸಿದಂಥದ್ದೇ ಬಿಸ್ಪಂತಿ ಅಂತಕ್ಕಂಥದ್ದು ದಿಗಂಬರರಿಗೆ ಸಂಬಂಧಿಸಿದಂಥದ್ದೇ ಬಿಸ್ಪಂತಿ ದಿಗಂಬರ ಅಂತ ಕರಿತೀವಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜೈನ ಧರ್ಮ ಅಂತ ಗೊತ್ತಿರಬೇಕು ಹಾಗಾದರೆ ನೆಕ್ಸ್ಟ್ ಬೌದ್ಧ ಧರ್ಮದಲ್ಲಿ ನಮಗೆ ಹೀನಯಾನ ಇರ್ಬೋದು ಮಹಾಯಾನ ಇರ್ಬೋದು ಹಾಗೆ ವಜ್ರಯಾನ ಬರುತ್ತೆ ಇವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಪಂಥಗಳು ಸೆಕ್ಟ್ಸ್ ಅಂತ ಕರಿತೀವಿ ಪಂಥಗಳು ಅನ್ನೋದು ನಮಗೆ ಗೊತ್ತಿರಬೇಕು ಬಿಸ್ಪಂಥವು ಇದಕ್ಕೆ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ ನೆಕ್ಸ್ಟ್ ಹಾಗಾದರೆ ಈಗ ಲಾಸ್ಟ್ ಪೊಲೀಸ್ ಎಕ್ಸಾಮಲ್ಲಿ
ಹೊಯ್ಸಳರ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಕೇಳಿದ್ರು. ಹೊಯ್ಸಳ ಕಲೆ ಸಂಸ್ಕೃತಿ ಏನಾಗಿದೆ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ 42ನೇ ತಾಣವಾಗಿ ದುಬೈಯಲ್ಲಿ ನಡೆದಂತಹ 45ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇಂಡಿಯಾದಿಂದ 42ನೇ ತಾಣವಾಗಿ ದುಬೈಯಲ್ಲಿ ನಡೆದಂತಹ 45ನೇ ವರ್ಲ್ಡ್ ಹೆರಿಟೇಜ್ ಸಮ್ಮಿಟ್ಟಲ್ಲಿ ಈ ಒಂದು ಏನು ಹೊಯ್ಸಳರ ಕಲೆ ಮತ್ತು ಸಂಸ್ಕೃತಿ ಹಾಗೆ 41ನೇ ತಾಣವಾಗಿ ಇದಕ್ಕಿಂತ ಮುಂಚೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ ಸೇರ್ಪಡೆಯಾಗಿದೆ. ಅದ್ರ ಬೇಸ್ ಮೇಲೆ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದರು. ಬಟ್ ಅದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಕ್ವಶನ್ಸ್ ಏನು ಅಂದರೆ ಯಾವ ಸ್ಥಳದಲ್ಲಿ ಹೊಯ್ಸಳರ ದೇವಾಲಯಗಳಿವೆ ಅಂತಕ್ಕಂಥದ್ದು. ಬೇಲೂರು, ಅಮೃತಾಪುರ, ಇಟಗಿ ಮತ್ತು ಸೋಮನಾಥಪುರ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ನಾಲ್ಕು ಆಪ್ಷನ್ಸ್ ಎಲ್ಲಾದರೂ ಇದೆಯಾ? ಇಲ್ಲ, ನಾಲ್ಕು ರೈಟ್ ಆಗಿ ಚಾನ್ಸ್ ಇಲ್ಲ. ಹಾಗಾದರೆ ಯಾವುದಾದ್ರೂ ಒಂದು ತಪ್ಪಾಗಿರಬೇಕು. ಒಂದು, ಎರಡು, ನಾಲ್ಕಿದೆ, ಒಂದು ತಪ್ಪಾಗಿರೋ ಚಾನ್ಸಸ್ ಇದೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಬೇಲೂರಿನಲ್ಲಿರ್ತಕ್ಕಂಥದ್ದು 1116ರ ತಲಕ್ಕಾಡು ದಂಗೆಯ ಪೂರ್ವ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನ ಏನು ಮಾಡ್ತಾನೆ, ಈ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಅಮೃತಾಪುರದಲ್ಲಿ ಹೊಯ್ಸಳರ ಚಿಕ್ಕಮಗಳೂರು ತರೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಅಮೃತಾಪುರದಲ್ಲಿ ಏನಾಗಿದೆ, ಅಮೃತೇಶ್ವರ ದೇವಾಲಯ ಇದೆ. ಹಾಗೆ ಈ ಮೈಸೂರಲ್ಲಿ ಬರ್ತಕ್ಕಂತಹ ಈ ಸೋಮನಾಥಪುರ ದೇವಾಲಯದಲ್ಲಿ ಏನಾಗಿದೆ, ಕೇಶವ ದೇವಾಲಯ ಇದೆ. ಕೇಶವ ದೇವಾಲಯ ಇಲ್ಲಿದೆ ಅಂತಕ್ಕಂಥದ್ದು. ಹಾಗಾದರೆ ಇಟಗಿ ಇಲ್ಲಿ ವಿಶೇಷವಾಗಿ ನೋಡ್ಬೋದು. ಇಟಗಿ ಏನಿದೆ, ಈ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥ ಇಟಗಿಯಲ್ಲಿ ಈ ಮಹಾದೇವ ಅಂದರೆ ಈ ಮಹಾದೇವ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಏನಿದ್ದಾನೆ, 6ನೇ ವಿಕ್ರಮಾದಿತ್ಯನ ದಂಡಾಧೀಶನಾದಂತಹ ಮಹಾದೇವ ಏನು ಮಾಡ್ತಾನೆ, ಈ ಮಹಾದೇವ ದೇವಾಲಯವನ್ನು ಕಟ್ತಾನೆ. ಇದು ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂಥದ್ದು. ಹಾಗಾಗಿ ಈ ಮಹಾದೇವನನ್ನು ಆ ದೇವಾಲಯಗಳ ಚಕ್ರವರ್ತಿ ಅಂತಕ್ಕಂಥ ಹೆಸರಿನಿಂದಲೂ ಸಹ ಕರಿತೇವೆ. ಇಟಗಿ ಸೇರಿಲ್ಲ. ಮೂರನೇ ಆಪ್ಷನ್ಸ್ ಇಲ್ಲದೆ ಇರೋದು ಯಾವುದು ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ಮುಂದಿನ ಪೊಲೀಸ್ ಎಕ್ಸಾಮಲ್ಲಿ ಹೊಯ್ಸಳರಿಗೆ ಸಂಬಂಧಿಸಿದಂಥ ಮತ್ತೆ ಪ್ರಶ್ನೆಗಳು ಬಂದೇ ಬರುತ್ತೆ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಕೇಳ್ಬೋದು, ಹೊಯ್ಸಳರ ಕಾಲದಲ್ಲಾಗಿದ್ದು. ಹಾಗೆ ಬೇಲೂರು, ಹಳೆಬೀಡು, ಅಮೃತಾಪುರ, ದೊಡ್ಡಗದ್ದವನಹಳ್ಳಿ, ಈ ಥರದ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ದೊಡ್ಡಗದ್ದವನಹಳ್ಳಿ ಅಥವಾ ಪಂಚಕೂಟ ದೇವಾಲಯಗಳು ಎಲ್ಲೆಲ್ಲಿ ಬರುತ್ತೆ, ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ಸೋಮನಾಥಪುರ ಇರ್ಬೋದು, ಗೋವಿಂದನಹಳ್ಳಿ ಇರ್ಬೋದು, ದೊಡ್ಡಗದ್ದವನಹಳ್ಳಿ ಇರ್ಬೋದು, 5 ಪ್ಲೇಸ್ಗಳಲ್ಲಿ ಏನಾಗಿದೆ ಅಂದರೆ ಈ ಪಂಚಕೂಟ ದೇವಾಲಯಗಳು ಬರುತ್ತೆ ಅಂತ ನೋಡ್ಬೋದು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಲಾಸ್ಟ್ ಲಾಂಛನದಲ್ಲಿ ಕೆಳಗಿನ ಯಾವ ಪ್ರಾಣಿಗಳು ಕಂಡುಬರುತ್ತವೆ ಅಂತಕ್ಕಂಥದ್ದು. ಸಿಂಹ, ಹುಲಿ, ಆನೆ ಅಂತಕ್ಕಂಥದ್ದು. ಕೇವಲ 1 ಜೋಡಿ, ಕೇವಲ 2 ಜೋಡಿ, ಕೇವಲ 3 ಜೋಡಿ, ಮೇಲಿನ ಎಲ್ಲವೂ ಅಂತಕ್ಕಂಥ ಪ್ರಶ್ನೆ ನಮಗೆ ಕೇಳ್ತಾ ಹೋಗಿರ್ಬೋದು. ನೋಡಿ, ನಮ್ಮ ರಾಷ್ಟ್ರ ಲಾಂಛನದಲ್ಲಿ 4 ತಲೆ ಸಿಂಹದ ಕೆಳಗೆ ಜೊತೆಗೇನಾಗಿದೆ, ಕುದುರೆ ಮತ್ತು ಬುಲ್, ಅಂದರೆ ನಿಮಗೆ ಗೂಳಿ ಇರ್ಬೋದು ಮತ್ತು ಎಲಿಫ್ಯಾಂಟ್ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು. ಒಟ್ಟು ನಮ್ಮ ರಾಷ್ಟ್ರ ಲಾಂಛನದಲ್ಲಿ 4 ಸಿಂಬಲ್ಗಳಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾವ್ಯಾವುದು ಅಂದರೆ, ಒಂದು ಟೈಗರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಬುಲ್ ಇರ್ಬೋದು, ಹಾಗೆ ಆರ್ಸ್ ಇರ್ಬೋದು ಅಂತಕ್ಕಂಥದ್ದು. ಇಲ್ಲಿ ಯಾವ್ಯಾವ್ದು ಇದೆ ನಮಗೆ, ಆನೆ ಇದೆ ಅಂತಕ್ಕಂಥದ್ದು, ಹುಲಿ ಇದೆ ಅಂತಕ್ಕಂಥದ್ದು, ಸಿಂಹ ಇದೆ ಅಂದರೆ ಹುಲಿ ಇಲ್ಲ ಅಂತ, ಸಾರಿ ಹುಲಿ ಏನಾಗಿದೆ, ಹುಲಿ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಟೈಗರ್ ಅಂತಕ್ಕಂಥದ್ದು ಇಲ್ಲ ಇಲ್ಲಿ, ಟೈಗರ್ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸಾರಿ, ಲಯನ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಸಿಂಹ ಇರ್ಬೋದು, ಆನೆ ಇರ್ಬೋದು, ಮತ್ತು ಗೂಳಿ ಇರ್ಬೋದು, ಮತ್ತು ಕುದುರೆ ಇರ್ಬೋದು, ಈ 4 ಇದೆ ಅಂತಕ್ಕಂಥದ್ದು ನಮಗೆ 3 ಇದರಲ್ಲಿ ಏನಾಗುತ್ತೆ, ವೀವ್ ಆಗುತ್ತೆ ನೋಡ್ಬೋದು ಅಂತಕ್ಕಂಥದ್ದು. ಸಿಂಹ ಮತ್ತು ಆನೆ ಇದೆ ಅಂತಕ್ಕಂಥದ್ದು ಕೇವಲ 2 ಜೋಡಿ ಸರಿಯಾಗಿದೆ. ಬಿ ಸರಿಯಾದ ಉತ್ತರ. ಇಲ್ಲಿ ಏನಾಗಿದೆ ಅಂದರೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನೋಡ್ಬೋದು. ಬಿ ಅಂತಕ್ಕಂಥದ್ದನ್ನು ಸರಿಯಾದ ಉತ್ತರ ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ಅಂತಕ್ಕಂಥದ್ದು ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅಂತ ನೋಡಿ. ಇದೇ ಪ್ರಶ್ನೆ ಬೇರೆ ಬೇರೆ ವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತ. ಕೃಷ್ಣದೇವರಾಯನ ಆಂಧ್ರಭೋಜ ಎಂದು ಕರೆಯಲಾಗಿತ್ತು ಫಸ್ಟ್ ಸ್ಟೇಟ್ಮೆಂಟ್. ಲಾಸ್ಟ್ ಪೊಲೀಸ್ ಎಕ್ಸಾಮಲ್ಲಿ 1509ರಿಂದ 1529ರವರೆಗೆ ಶ್ರೀಕೃಷ್ಣದೇವರಾಯನ ಆಳ್ವಿಕೆಯ ಡ್ಯೂರಿಯೇಷನನ್ನು ಕೇಳಿದ್ದು. ಹಾಗೆ ಎರಡನೇ ಪ್ರಶ್ನೆ, ಪೋರ್ಚುಗೀಸ್ ಪ್ರವಾಸಿಗ ನ್ಯೂನಿಜ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಿಜಯನಗರಕ್ಕೆ ಭೇಟಿ ನೀಡಿದನು, ಆಸ್ಥಾನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದನು. ಆದರೆ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಪೋರ್ಚುಗೀಸರಿಬ್ಬರು ಬರ್ತಾರೆ, ಒಬ್ಬರು ಡೊಮಿಂಗೋ ಫಯಾಜ್ ಬರ್ತಾನೆ ಮತ್ತು ಬಾರ್ಬೋಸ ಬರ್ತಾನೆ, ಇವ್ರು ಬಿಟ್ಟರೆ ನ್ಯೂನಿಜ್ ಬರಲ್ಲ. ಇದೇ ನ್ಯೂನಿಜ್ಜನ್ನು ಈಗ ಮತ್ತೆ KEST FDI ಎಕ್ಸಾಮಲ್ಲಿ ಕೇಳಿದರೆ, ನ್ಯೂನಿಜ್ ಅಂತಕ್ಕಂಥ ಟ್ರಾವೆಲರ್ಸ್ ಪೋರ್ಚುಗೀಸ್ನವನು ಯಾರ ಆಸ್ಥಾನಕ್ಕೆ ವಿಜಯನಗರದಲ್ಲಿ ಬಂದ ಅಂದರೆ ಅಚ್ಯುತ್ತರಾಯ ಅಂತ. ಅಚ್ಯುತ್ತರಾಯನ ಆಸ್ಥಾನಕ್ಕೆ ಬಂದರೆ ಈ ಎರಡನೇ ಹೇಳಿಕೆ ತಪ್ಪಾಗಿದೆ.
ಅವನ ಆಸ್ಥಾನದಲ್ಲಿ ಅಷ್ಟಪ್ರಧಾನರಿಗೆ 8 ಪ್ರಸಿದ್ಧ ವಿದ್ವಾಂಸಗಳಿದ್ದರು ರೈಟ್ ಆಗಿದೆ 1 ಮತ್ತು 2 ಅಲ್ಲ ಸಾರಿ 1 ಮತ್ತು 3 ರೈಟ್ ಆಗಿದೆ ಈ ಆಪ್ಷನ್ಸ್ ಇಲ್ಲದ್ರೆ ಇದೆಯಾ ಇದರಲ್ಲಿ 1 2 ಇದೆ ತಪ್ಪು ಇದರಲ್ಲಿ 2 3 ಇದೆ ತಪ್ಪು 1 ಮಾತ್ರ ಇದೆ ರೈಟ್ 3 ಇಲ್ಲ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಸಿ ಸರಿಯಾದ ಉತ್ತರ ಆಗುತ್ತೆ ಸಿ ಏನಾಗುತ್ತೆ ಸ್ನೇಹಿತರೆ ಸರಿಯಾದ ಉತ್ತರ ಆಗುತ್ತೆ ಇದರ ಮೇಲೆ ನಾವು ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಏನು ಮಾಡು ತಿಳ್ಕೋಬಹುದು ಮಾತಾಡ್ತಾ ಹೋಗಬಹುದು 5ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಹಾಗಾಗಿ ವಿಜಯನಗರದ ಟ್ರಾವೆಲರ್ಸ್ ಬಗ್ಗೆ ಮತ್ತೆ ಕ್ವೆಶ್ಚನ್ಸ್ ಬರಬಹುದು ನಿಕೊಲೋ ಡಿ ಕೌಂಟಿ ಇರಬಹುದು ಅಬ್ದುಲ್ ರಜಾಕ್ ಇರಬಹುದು ನಿಕೆಟಿನ್ ಇರಬಹುದು ಬಾರ್ಬೋಸಾ ಡೊಮಿಂಗೋ ಫಯಾಜ್ ಇರಬಹುದು ನ್ಯೂನಿಜ್ ಇರಬಹುದು ಪೆಡ್ರಿಕ್ ಸೀಸರ್ ಇರಬಹುದು ಮಾರ್ಕೋ ಪೋಲೋ ಇರಬಹುದು ನೆಕ್ಸ್ಟ್ ನಮಗೆ ಇವರೆಲ್ಲ ಬಂದಿರತಕ್ಕಂತ ಅಂಶಗಳು ಇಬನ್ ಬಟೋಟ ಇರಬಹುದು ಇವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು 8 ಜನ ಟ್ರಾವೆಲರ್ಸ್ ಗಳ ಬಗ್ಗೆ ಕೇಳಬಹುದು ನೆಕ್ಸ್ಟ್ ಉಮಾಯನಾಮ್ ಎಂಬ ಪುಸ್ತಕವನ್ನು ಬರೆದವರು ಲಾಸ್ಟ್ ಕೇಸ್ ಅಲ್ಲಿ ಈ ಕೃತಿ ಈ ಪ್ರಶ್ನೆ ರಿಪೀಟ್ ಆಗಿತ್ತು ಮತ್ತೆ ರಿಪೀಟ್ ಆಗಿದೆ ಅಬ್ದುಲ್ ಫಜಲ್ ಯಾಕೆ ಅಂದ್ರೆ ಅಕ್ಬರ್ ಒಬ್ಬ ಅನಕ್ಷರಸ್ಥ ಆಗಿದ್ದರಿಂದ ಈ ಅನಕ್ಷರಸ್ಥ ಆಗಿದ್ದರಿಂದ ಅಬ್ದುಲ್ ಅಂದ್ರೆ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತ ಈ ಸಹೋದರರು ಅಬ್ದುಲ್ ಫಜಲ್ ಮತ್ತೆ ಅಬ್ದುಲ್ ಫೈಜಿ ಈ ಅಬ್ದುಲ್ ಫಜಲ್ ಏನು ಮಾಡ್ತಾನೆ ಈ ಅಕ್ಬರ್ ಅಕ್ಬರ್ ನಾಮ್ ಅಂತಕಂತ ಕೃತಿಯನ್ನ ಪರ್ಷಿಯನ್ ಭಾಷೆಯಲ್ಲಿ ಬರೀತಾನೆ ಇದು ಆಟೋಬಯೋಗ್ರಫಿ ಆಫ್ ಅಕ್ಬರ್ ಅಂತ ಕರೀತೀವಿ ಹಾಗೆ ಉಮಾಯನ್ ನಾಮ್ ಅಂತಕಂತವನು ಉಮಾಯನ್ ನಾಮ್ ಅಂತಕಂತ ಕೃತಿ ಇಲ್ಲಿ ಕೇಳಿರತಕ್ಕಂತದ್ದು ಉಮಾಯನ್ ತನ್ನ ಕೃತಿ ಉಮಾಯನ್ ನಾಮ್ ಅನ್ನು ಬರೆದಿಲ್ಲ ಉಮಾಯನ್ನ ಸಹೋದರಿಯಾದ ಬಾಬರ್ನ ಮಕ್ಕಳು ಉಮಾಯನ್ ಮತ್ತೆ ಗುಲ್ಬದರ್ನ ಬೇಗಂ ಅಂತಕಂತವನು ಈ ಉಮಾಯನ್ನ ಸಹೋದರಿಯಾದಂತ ಗುಲ್ಬದಲ್ ಬೇಗಂ ಏನು ಮಾಡ್ತಾಳೆ ಈ ಉಮಾಯನ್ ನಾಮ್ ಅಂತಕಂತ ಕೃತಿಯನ್ನು ಬರೀತಾಳೆ ಈ ಸಿ ಇದಕ್ಕೆ ಸರಿಯಾದ ಉತ್ತರ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತಕಂತದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಈಗ ಉಮಾಯನ್ ನಾಮ ಆಯಿತು ಮತ್ತು ಅಕ್ಬರ್ ನಾಮ ಆಯಿತು ಇನ್ನೊಂದು ಈ ಬಾಬರ್ ನಾಮ್ ಅಂತಕ್ಕಂಥದ್ದನ್ನು ಬರೆದಂಥವನು ಬಾಬರೇ ಸ್ವತಃ ವಿದ್ವಾಂಸನಾಗಿದ್ದರಿಂದ ತುರ್ಕಿ ಭಾಷೆಯಲ್ಲಿ ಏನು ಮಾಡ್ತಾನೆ ಬಾಬರ್ ನಾಮನ್ನು ಬರೀತಾನೆ ಬಾಬರ್ ನಾಮನ್ನು ಬರೀತಾನೆ ಆರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಈ ಕೆಳಗಿನ ಘಟನೆಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ನೆಹರು ವರದಿ ನೆಹರು ರಿಪೋರ್ಟ್ ಆಗಿದ್ದು 1928ರಲ್ಲಿ ಮೋತಿಲಾಲ್ ನೆಹರು ವರದಿ ನೆಕ್ಸ್ಟ್ ಎರಡನೇ ದುಂಡುಮೇಜಿನ ಸಮ್ಮೇಳನ 1931ರಲ್ಲಿ ಎರಡನೇ ದುಂಡುಮೇಜಿನ ಸಮ್ಮೇಳನ ಆಯಿತು ನೆಕ್ಸ್ಟ್ ಇಲ್ಲಿ ಸೈಮನ್ ಕಮಿಷನ್ 1927ರಲ್ಲಿ ಸೈಮನ್ ಕಮಿಷನ್ ಆಗಿದ್ದು ಹಾಗಾದರೆ ಪೂನಾ ಫ್ಯಾಕ್ಟ್ ಈ ಎರಡನೇ ದುಂಡುಮೇಜಿನ ಸಮ್ಮೇಳನ ಆದಮೇಲೆ ಆದಂಥ ಬದಲಾವಣೆಗಳಿಂದ ಏನಾಯಿತು ಅಂದರೆ ಈ ಪೂನಾ ಫ್ಯಾಕ್ಟ್ ಆಯಿತು 32ರಲ್ಲಿ ಪೂನಾ ಫ್ಯಾಕ್ಟ್ ಆಯಿತು ಹಾಗಾದರೆ ಫಸ್ಟ್ ಆಗಿರೋದು ಯಾವುದು ಅಂದರೆ ತ್ರೀ ತ್ರೀ ಎಲ್ಲಾದರೂ ಫಸ್ಟ್ ಇದೆಯಾ ಎಸ್ ತ್ರೀ ಇದೆ ತ್ರೀ ಆದಮೇಲೆ ಮತ್ತೆ ಒಂದಿದೆ ಇಲ್ಲಿ ತ್ರೀ ಇದೆ ಇಲ್ಲಿ ಟೂ ಇದೆ ಇಲ್ಲಿ ಸಾರಿ ಒನ್ ಇದೆ ಇಲ್ಲಿ ಟೂ ಇದೆ ಇಲ್ಲಿ ಫೋರ್ ಇದೆ ಲಾಸ್ಟ್ ಫೋರ್ ಒನ್ ಲಾಸ್ಟಿಗೆ ಉಳ್ಕೊಳ್ಳುತ್ತೆ ಇದು ಫೋರ್ ಒನ್ ಆಗುತ್ತೆ ಈ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಈ ಮೈನಾರಿಟೀಸ್ ಎಂಟ್ರೆನ್ಸ್ ಫ್ರೀ ಕೋಚಿಂಗಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಈಗೊಂದು ಈ ಗಾಂಧೀಜಿಯವರ ಆಟೋಬಯೋಗ್ರಫಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಏನಿದೆ ಆ ಕೃತಿ ಬಗ್ಗೆ ಕ್ವೆಶನ್ಸನ್ನೇ ಕೇಳಿದ್ದಾನೆ ಗಾಂಧೀಜಿಯವರು ತನ್ನ ಅಂದರೆ ತನ್ನ ಗಾಂಧೀಜಿಯವರ ನನ್ನ ಸತ್ಯಾನ್ವೇಷಣೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಕ್ಕಂಥದ್ದು ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂ ಕೃತಿಯನ್ನು ಕುರಿತು ಯಾವುದು ಸರಿಯಾಗಿಲ್ಲ ಇದನ್ನು ಮೂಲತಃ ಇಂಗ್ಲೀಷ್ ಭಾಷೆಯಲ್ಲಿ ಬರೆಯಲಾಯಿತು ಅದು ಆ್ಯಕ್ಚುಲಿ ಇಂಗ್ಲೀಷ್ ಭಾಷೆ ಟ್ರಾನ್ಸ್ಲೇಷನ್ ಆಗಿದ್ದು ಇದಾಗಿದ್ದು ಈ ಗುಜರಾತಿ ಭಾಷೆಯಲ್ಲಿ ಫಸ್ಟ್ ಬರೆಯಲಾಯಿತು ಇದನ್ನು ಗುಜರಾತಿ ಲ್ಯಾಂಗ್ವೇಜಲ್ಲಿ ಫಸ್ಟ್ ಬರೆಯಲಾಯಿತು ಇದು ಅವರ ಬಾಲ್ಯದ 1921ರವರೆಗಿನ ಜೀವನವನ್ನು ಒಳಗೊಂಡಿದೆ ಎಸ್ ಇದು ಸರಿಯಾಗಿದೆ ಈ ಪುಸ್ತಕವನ್ನು ಮೂಲತಃ ಎರಡು ಸಂಪುಟದಲ್ಲಿ ಪ್ರಕಟಿಸಲಾಯಿತು 1927 ಮತ್ತು 1922 ಈ ಮಾಹಿತಿ ಎಲ್ಲ ವಿಷಯಗಳಂದರೆ ಪುಸ್ತಕಗಳಲ್ಲಿ ಸಿಗ್ತಾ ಹೋಗ್ತದೆ ಮತ್ತು ಗಾಂಧೀಜಿಯವರ ಪರ್ಸ್ನಲ್ ಲೈಫನ್ನು ಓದಿದಾಗ ಸಿಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾದ್ರಲ್ಲಿ ಫಸ್ಟ್ ಹೇಳಿಕೆ ಏನಾಗಿದೆ ತಪ್ಪಾಗಿದೆ 2-3 ಸರಿ ಇರೋ ಆಪ್ಷನ್ಸ್ ಯಾವುದಾದ್ರೂ ಇದೆಯಾ 2-3 ಸರಿಯಾಗಿರ್ತಕ್ಕಂಥ ಆಪ್ಷನ್ನು ಸಿ ಇದೆ ಇದು ಸರಿಯಾದ ಉತ್ತರ ಸಿ ಇದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ಮ್ಯಾನಮ್ ದಂಗೆ ನೇತೃತ್ವ ವಹಿಸಿದವರು ನೋಡಿ ಈಗ ನಮಗೆ ಇತ್ತೀಚೆಗೆ ಇದ್ರ ಬಗ್ಗೆ ಪೊಲೀಸು ಮತ್ತು ಎಫ್ ಡಿ ಎ ಎಸ್ ಡಿ ಎ ಕೆ ಇ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ 1899ರಲ್ಲಿ ಈ ಬಿರ್ಸಾ ಮುಂಡಾ ದಂಗೆ ಆಗಿದ್ದು ಈ ಬಿರ್ಸಾ ಮುಂಡಾ ದಂಗೆಯ ನಾಯಕ ಯಾರು ಅಂದರೆ ಬಿರ್ಸಾ ಮುಂಡಾ ಮಹಾರಾಜ್ ಅಂತ ಕರಿತೀವಿ ಈ ಲಚಿತ್ ಬೋರ್ ಅಂದರೆ ಬೋರ್ಪುಖನ್ ಅಂತಕ್ಕಂಥವನು 1671ರಲ್ಲಿ ಮೊಘಲ್ ಮತ್ತು ಇವರ ನಡುವೆ ಒಂದು ದಂಗೆ ನಡೀತು ಇನ್ನು ಸೈಬಾ ಘಾಟ್ ಅಂತಕ್ಕಂಥ ದಂಗೆ ನಡೀತು ಈ ಸೈಬಾ ಘಾಟ್ ಅಂತಕ್ಕಂಥ ದಂಗೆ ಮೊಘಲರ ವಿರುದ್ಧ ಈ ಅಸ್ಸಾಂನ ಲಚಿತ್ ಬೋರ್ಪುಖನ್ ಅಂತಕ್ಕಂಥವ್ ನಡೆಸ್ತಾನೆ ಇದರ ನಾಯಕ
ಹಾಗೆ ಸಿದ್ದು ಮತ್ತು ಕುನ್ನ ಮುರ್ಮಾ ಅಂತಕ್ಕಂಥವ್ರೇನಿದ್ದಾರೆ, ಈ ದಂಗೆ ನಡೆದಂಥದ್ದು 1855. ಈಗ ಮೊನ್ನೆ ಎಕ್ಸಾಮಲ್ಲಿ ಏನು ಕೇಳಿದ್ದಾನೆ, ಎಸ್ ಟಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಕೆ ಇ ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂತಾಲರ ದಂಗೆ, ಇದು ಸಂತಾಲರ ದಂಗೆ, ಇದು ಸೈಬರ್ಗಾರ್ಡ್ ದಂಗೆ, ಇದು ಮುಂಡರ ದಂಗೆ, ಮುಂಡರ ದಂಗೆ. ಹಾಗೆ ಅಲ್ಲೂರಿ ಸೀತಾರಾಮ್ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಮ್ಯಾನಮ್ ದಂಗೆ 1922. ಮ್ಯಾನಮ್ ದಂಗೆ, ಈ ಮ್ಯಾನಮ್ ದಂಗೆಯ ನಾಯಕತ್ವವನ್ನು ವಹಿಸ್ತವ್ರು ಯಾರು, ಲೀಡರ್ ಯಾರು ಅಂದರೆ ಅಲ್ಲೂರಿ ಸೀತಾರಾಮು ರಾಜು ಅಂತ. ಅಲ್ಲೂರಿ ಸೀತಾರಾಮು ರಾಜು ಅಂತಕ್ಕಂಥದ್ದು. ಈ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಿರ್ಸಾ ಮುಂಡಾ ದಂಗೆ ಅಥವಾ ಮುಂಡರ ದಂಗೆ ನಡೆದದ್ದು 1899. 1672 ಮೊಘಲರ ವಿರುದ್ಧ ಲಚಿತ್ ಬೋರ್ಪುಕಲ್ ಅಂತಕ್ಕಂಥ ವ್ಯಕ್ತಿ ಲೀಡರ್ಶಿಪ್ ವಹಿಸಿದ್ದು. ಈಗ ರೀಸೆಂಟಾಗಿ ಬಂದಿರೋದು 1855. ಈ ಸಂತಾಲರ ದಂಗೆ ಏನಿದೆ, ಸಿದ್ದು ಮತ್ತು ಕುನ್ನು ಮುರ್ಮಾ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಎಸ್, ಮೈಸೂರಿನ ಮಹಾರಾಜರು ಎಲ್ಲ ವರ್ಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ನೀಡುವ ಅಗತ್ಯವನ್ನು ಮನಗೊಂಡು ಈ ಸಮಿತಿಯನ್ನು ನೇಮಿಸಿದರು ಅಂತಕ್ಕಂಥದ್ದು. ನೋಡಿ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ನಾಗನಗೌಡ ಸಮಿತಿ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಅಗತ್ಯವಾದ ಮನಗೊಂಡು ಸಮಿತಿಯನ್ನು ನೇಮಿಸಲಾಯಿತು. ಮೈಸೂರು ರಾಮಾರಾಜರು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇಲ್ಲಿ ಜಸ್ಟಿಸ್ ಮಿಲ್ಲರ್ ಅಂತಕ್ಕಂಥದ್ದು ಬರುತ್ತೆ. ಜಸ್ಟಿಸ್ ಮಿಲ್ಲರ್ ಅಂತಕ್ಕಂಥದ್ದು 1917 1922 ಈ ಜಸ್ಟಿಸ್ ಮಿಲ್ಲರ್ ಸಮಿತಿ ಏನಿದೆ ವರ್ಕ್ ಮಾಡುತ್ತೆ. ಇದನ್ನು ವಿರೋಧಿಸಿಯೇ ಸರ್ ವಿಶ್ವೇಶ್ವರಯ್ಯ ರಾಜೀನಾಮೆಯನ್ನು ನೀಡಿದ್ದು. 12-18 ವಿಶ್ವೇಶ್ವರಯ್ಯ ದಿವಾನರಾಗಿದ್ದರು. ಇವರು ಆದಮೇಲೆ ಬಂದಂಥವರು 1918-22 ಕಾಂತರಾಜ್ ಅರಸು ಅವರು. ಈ ಪ್ರಶ್ನೆಗೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಸರಿಯಾದ ಉತ್ತರ. ಜಸ್ಟಿಸ್ ಮಿಲ್ಲರ್ ಸಮಿತಿ ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ಮುಂಬರುವ ಪೊಲೀಸ್ ಎಕ್ಸಾಮಲ್ಲಿ ಇನ್ನೂ ಬೇರೆ ಬೇರೆ ವಿಧಾನದ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಇತರಿಗೆ ಪರಿಚಯಿಸಿ, ಈ ಪ್ರಶ್ನೆಗಳ ಆಧಾರದ ಮೇಲೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಈ ವಿಡಿಯೋವನ್ನು ಕೇಳಿದ್ದಕ್ಕೆ ಅಥವಾ ಇದನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದನ್ನು ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್.